ಹಲೋ ನಮಸ್ತೆ ವೀಕ್ಷಕರೇ, ಕರಾವಳಿ ವಿಶೇಷ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಕರಾವಳಿ ವಿಶೇಷದಲ್ಲಿ ಇವತ್ತು ನಾವು ಏನಿದು ಸ್ವಚ್ಛ ಮಂಗಳೂರು ಆಂದೋಲನ ಅಂತಕ್ಕಂಥ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ರೈಟ್, ಯಾಕೆ ನಾವು ಏನಿದು ಸ್ವಚ್ಛ ಮಂಗಳೂರು ಆಂದೋಲನ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅಂತಕ್ಕಂಥದ್ದು ಮೊದಲಿಗೆ ನಾವು ಊಹಿಸಿಕೊಳ್ಬೇಕಾಗತ್ತೆ ಅಥವಾ ನಿರೀಕ್ಷೆಯನ್ನು ಮಾಡಬೇಕಾಗತ್ತೆ. ರೈಟ್, ಯಾಕೆ ಇವತ್ತು ಸ್ವಚ್ಛ ಮಂಗಳೂರು ಕರಾವಳಿಯಲ್ಲಿ ಕೇಂದ್ರ ನಗರಿ ಕರಾವಳಿಯ ಕೇಂದ್ರ ನಗರಿ ಮಂಗಳೂರನ್ನ ನಾವು ಸ್ವಚ್ಛತೆ ಕುರಿತಂತೆ ಪ್ರಶ್ನೆ ಮಾಡಬೇಕಾದ್ರೆ ಏನಾಗಿದೆ? ಇಲ್ಲಿ ಇಲ್ಲಿ ಸಾಕಷ್ಟು ಸುಶಿಕ್ಷಿತರಿದ್ದಾರೆ, ಸಾಕಷ್ಟು ಕೈಗಾರಿಕೆಗಳಿವೆ, ಸಾಕಷ್ಟು ತಂತ್ರಜ್ಞಾನವಿದೆ, ಸಾಕಷ್ಟು ಪ್ರತಿಭಾವಂತರಿದ್ದಾರೆ, ಕಲಾಲೋಕವಿದೆ, ಯಕ್ಷಗಾನವಿದೆ, ಪ್ರತಿಯೊಂದು ಇದೆ. ಒಂದು ಸಾಂಸ್ಕೃತಿಕವಾದಂಥ ನಗರಿ ಮಂಗಳೂರು ಇವತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ? ರೈಟ್, ಹಾಗೆಯೇ ಭಾಳ ಪ್ರಮುಖವಾಗಿ ಇಂತಹ ಮಂಗಳೂರಿನಲ್ಲಿ ಸ್ವಚ್ಛತೆಯ ಕುರಿತಂತೆ ಆಂದೋಲನಗಳು ಅಭಿಯಾನಗಳು ನೂರಾರು ದಿನನಿತ್ಯ ಬೇರೆ ಬೇರೆ ಸಂಘಟನೆಯವರು ಆಂದೋಲನಗಳನ್ನ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಸಂಘಟನೆಯವರು ಮತ್ತೊಂದು ಮಗದೊಂದು ಎಲ್ಲರೂ ಕೂಡ ತಮ್ಮದೇ ಆದಂಥ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ಮಾಡಿಕೊಡ್ತಾ ಇದ್ದರೂ ಕೂಡ ನಮ್ಮ ಕರಾವಳಿ ಕೇಂದ್ರ ನಗರಿ ಮಂಗಳೂರಿನಲ್ಲಿ ಚರಂಡಿಗಳು ಯಾವ ಸ್ಥಿತಿಯಲ್ಲಿವೆ? ನಮ್ಮ ಕರಾವಳಿಯ ಕೇಂದ್ರ ನಗರಿ ಮಂಗಳೂರಿನಲ್ಲಿ ಇವತ್ತಿನ ಮೋರಿಗಳು ಯಾವ ಸ್ಥಿತಿಯಲ್ಲಿದ್ದಾವೆ? ಇವತ್ತಿನ ಹಳ್ಳಿಗಾಡು ಪ್ರದೇಶಗಳು ಅಥವಾ ಬಸ್ ಸ್ಟಾಪ್ ಮತ್ತೊಂದು ಮಗದೊಂದು ಈ ಒಂದು ಜನನಿಬಿಡ ಪ್ರದೇಶಗಳು ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿದ್ದಾವೆ? ಈ ಸ್ವಚ್ಛತೆಗೆ ನಮ್ಮಲ್ಲಿ ಆಗಬೇಕಾದಂಥ ಅರಿವು ಜಾಗೃತಿ ಎಷ್ಟು ಮುಖ್ಯ, ಅಥವಾ ಸರ್ಕಾರ ನಮ್ಮನ್ನು ಎಷ್ಟು ಅರಿವು ಜಾಗೃತಿಗೊಳಿಸಬೇಕಾಗಿದೆ, ಮಾಧ್ಯಮ ಮತ್ತೊಂದು ಮಗದೊಂದು ನಮ್ಮನ್ನು ಇಷ್ಟೊಂದು ಹೊಕ್ಕಿವೆ ನಮ್ಮ ಜೀವನದಲ್ಲಿ, ಆದರೂ ಕೂಡ ಯಾಕೆ ನಮ್ಮಲ್ಲಿ ಅಲರ್ಟ್ನೆಸ್ ಆಗ್ತಾ ಇಲ್ಲ? ಸ್ವಚ್ಛತೆಯನ್ನು ಯಾಕೆ ನಾವು ಭಾಳ ಪ್ರಮುಖವಾಗಿ ಒಂದು ಸರಿಯಾದ ಹಾದಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ? ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಹೊರಟಾಗ, ಈ ಎಲ್ಲ ವಿಚಾರಗಳ ಪ್ರಶ್ನೆಗಳು ಮೂಡಿದಾಗ ಬಹಳ ಪ್ರಮುಖವಾಗಿ ಇದೇ ರೀತಿಯಾದಂಥ ಪ್ರಶ್ನೆಗಳು ಮುಖ್ಯ ಕರಾವಳಿಯ ಕೇಂದ್ರ ನಗರಿಯ ಪ್ರಮುಖ ಸಂಘಟನೆಗಳಲ್ಲಿ ಬರ್ತದೆ. ಪ್ರಮುಖ ಸಂಘಟನೆಯವರು ತಮ್ಮದೇ ಆದಂಥ ಒಂದು ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾರೆ. ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ರಾಮಕೃಷ್ಣ ಮಿಷನ್ ಕಡೆಯಿಂದ ಪ್ರತಿ ವಾರ ಒಂದು ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾರೆ. ಹಾಗೆಯೇ ಸ್ವಚ್ಛತಾ ಅಭಿಯಾನ ಒಂದು ಕಡೆ ಆದರೆ ಸ್ವಚ್ಛತಾ ಆಂದೋಲನ ಒಂದು ಕಡೆ ಅನ್ನುವ ನೆಲೆಗಟ್ಟಿನಲ್ಲಿ ತುಳುನಾಡು ರಕ್ಷಣಾ ವೇದಿಕೆಯಿಂದ ಸ್ವಚ್ಛತಾ ಆಂದೋಲನ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಕ್ರಮವನ್ನು ಕೂಡ ಹಮ್ಮಿಕೊಳ್ತಾರೆ. ಹಾಗಿದ್ರೆ ಈ ಸ್ವಚ್ಛತೆ ಅಭಿಯಾನ, ಸ್ವಚ್ಛತೆ ಆಂದೋಲನ, ಈ ಎರಡರ ಮಧ್ಯದ ವ್ಯತ್ಯಾಸಗಳು, ಈ ಎರಡು ಎಷ್ಟರ ಮಟ್ಟಿಗೆ ಪೂರಕವಾಗಿ ನಮ್ಮ ಕೇಂದ್ರ ನಗರಿ ಮಂಗಳೂರನ್ನು ಅಭಿವೃದ್ಧಿಪಡಿಸಬೇಕಾಗಿದೆ, ಈ ನೆಲೆಗಟ್ಟಿನ ಇವತ್ತಿನ ಸಂಚಿಕೆ ಮೂಡಿಬರ್ತಾ ಇದೆ. ಇದೊಂದು ಗಂಭೀರವಾದದ್ದು, ಬಹಳ ಸೂಕ್ಷ್ಮವಾದದ್ದು, ಬಹಳ ವಿಶ್ಲೇಷಣಾತ್ಮಕವಾದಂಥ ಸ್ವಚ್ಛತೆಯ ಪರಿಕಲ್ಪನೆ ಈ ಒಂದು ಕೇಂದ್ರ ಸಂಚಿಕೆಯಲ್ಲಿ ಮೂಡಿ ಬರ್ತಾ ಇದೆ. ಎಸ್, ನಮ್ಮೊಟ್ಟಿಗೆ ಬಹಳ ಪ್ರಮುಖವಾಗಿ ತುಳುನಾಡು ರಕ್ಷಣಾ ವೇದಿಕೆಯ ಇಬ್ಬರು ಗಣ್ಯರು ನೆರೆದಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ. ಇವಾಗ ನೀವು ಅವರನ್ನ ಸಾಕಷ್ಟು ಕಡೆ ಗಮನಿಸಿರ್ತೀರಿ, ಅವರ ಪ್ರತಿಭಟನೆಗಳಿರ್ಬೋದು, ಅವರ ಹೋರಾಟಗಳಿರ್ಬೋದು, ಅವರ ಸಾಮಾಜಿಕ ಕಾಳಜಿಯ ಕಾರ್ಯಕ್ರಮಗಳಿರ್ಬೋದು, ಅಲ್ಲೆಲ್ಲಿ ಕೂಡ ತಾವು ಗಮನಿಸಿರ್ತೀರಿ. ನಮ್ಮೊಟ್ಟಿಗೆ ಪ್ರಶಾಂತ್ ನಾಯಕ್ ಅಂತಕ್ಕಂಥವ್ರು, ಪ್ರಶಾಂತ್ ಜೊತೆಗೆ ನಮ್ಮ ಸಿರಾಜ್ ಅಂತಕ್ಕಂಥವ್ರು ಇಬ್ಬರು ಕೂಡ ತುಳುನಾಡು ರಕ್ಷಣಾ ವೇದಿಕೆಯ ಪ್ರಮುಖರು ನೆರೆದಿದ್ದಾರೆ. ಅವರಿಬ್ಬರನ್ನು ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಂಡು ಅವ್ರ ಜೊತೆಗೆ ಈ ಬಗ್ಗೆ ಒಂದಷ್ಟು ಪರಾಮರ್ಶೆಯನ್ನು ಮಾಡ್ತಾ ಹೋಗೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ, ನಮಸ್ತೆ. ಎಸ್, ಪ್ರಶಾಂತ್ ಅವರೇ, ತಮ್ಮನ್ನು ತಮ್ಮ ಸಮಾಜ ಕಾಳಜಿಯ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಮಾಜ ಗಮನಿಸ್ತಾ ಬಂದಿದ್ದನ್ನು ತಾವು ಗಮನಿಸಿರಬಹುದು. ಹಾಗೆಯೇ ನಿಮ್ಮ ಚಟುವಟಿಕೆಗಳು, ನಿಮ್ಮ ವೈಯಕ್ತಿಕ ವೃತ್ತಿಗಳು ಬೇರೆ ಇರ್ಬೋದು, ಸಂಘಟಕರಾಗಿ ಸಿರಾಜ್ ಅವ್ರದ್ದು ಒಂದು ವೃತ್ತಿ ಇರ್ಬೋದು, ನಿಮ್ಮದೊಂದು ವೃತ್ತಿ ಇರ್ಬೋದು, ನಿಮ್ಮ ಯೋಗಿ ಶೆಟ್ಟಿ ಜಪ್ಪಿ ಅವ್ರದ್ದು ಒಂದು ವೃತ್ತಿ ಇರ್ಬೋದು, ನೀವು ಪ್ರವೃತ್ತಿಯಾಗಿ ಸಂಘಟನೆಯಲ್ಲಿ ತೊಡಗಿಕೊಂಡಂಥವ್ರು, ನಿಮ್ಮ ಹೆಚ್ಚಿನ ಸಮಯವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಬೇಕು ಅಥವಾ ಸಂಘಟನೆಗೆ ಸಮರ್ಪಣೆ ಮಾಡಬೇಕು, ಈ ಯಾವುದೇ ಒಂದು ನಿಮ್ಮದೇ ಆದಂಥ ಉದ್ದೇಶಗಳನ್ನ ಇಟ್ಕೊಂಡು ಒಂದು ಸಂಘಟನೆಯಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಾ ಬಂದಂಥವ್ರು. ಇಲ್ಲಿ ನಮಗೆ ವಿವೇಕಕ್ಕೆ ಬಂದದ್ದು, ನಮ್ಮ ಅರಿವಿಗೆ ಬಂದ ವಿಚಾರಗಳು ಕಡಿಮೆ ಇರ್ಬೋದು ಸಂಘಟನೆಗೆ ಸೇರುವಾಗ. ಸಂಘಟನೆಗೆ ಬಂದ ಮೇಲೆ ನಾವು ಯಾವುದೋ ವಿಚಾರಕ್ಕೆ ಪ್ರೊಟೆಸ್ಟ್ ಮಾಡ್ತೇವೆ ಅಂತ ಹೋಗ್ತೇವೆ ಯಾವುದೇ, ಆಗ ನಮಗೆ ಹೆಚ್ಚು ಹೆಚ್ಚು ಅರಿವಿಗೆ ಬರ್ತದೆ. ಇದನ್ನು ನಾನು ಎಷ್ಟು ಪಾಲಿಸ್ತೇನೆ, ಸ್ವಚ್ಛತೆಯ ಬಗ್ಗೆ ನೀವು ಒಂದು ಅರಿವು ಮೂಡಿಸ್ಲಿಕ್ಕೆ ಹೊರಟಿದ್ದೀರಿ, ಒಂದು ಪ್ರತಿಭಟನೆಯನ್ನು ಮಾಡಿ, ನಿಮ್ಮ ಮನೆಯ ಸ್ವಚ್ಛತೆ ಎಷ್ಟಿದೆ, ನಾನು ಎಷ್ಟು ಸ್ವಚ್ಛತೆಯನ್ನು ಕಾಪಾಡ್ತೇನೆ, ನನ್ನ ಮಕ್ಕಳು, ನನ್ನ ಸ್ನೇಹಿತರು ಅನ್ನೋ ಒಂದು ವೈಯಕ್ತಿಕವಾಗಿ ನಾವು ಹೆಚ್ಚು ಹೆಚ್ಚು ಕಲಿತಾ ಹೋಗ್ತೇವೆ. ಹಾಗೆ ಒಂದು ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಫಸ್ಟ್ ಅಲರ್ಟ್ ಆಗ್ತಾರೆ, ಅವೇರ್ ಆಗ್ತಾರೆ, ಆಮೇಲೆ ಜನರಿಗೆ ಹೇಳಲಿಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮ ಮಂಗಳೂರಿನಲ್ಲಿ ಸ್ವಚ್ಛತಾ ಅಭಿಯಾನಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಸ್ವಚ್ಛತೆ ಅಭಿಯಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದೆ. ಆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಸಾಕಷ್ಟು ಸಂಘಟನೆಗಳಲ್ಲಿ ನಿಮ್ಮ ತುಳುನಾಡು ರಕ್ಷಣಾ ವೇದಿಕೆ ಕೂಡ ಒಂದು ಪ್ರಮುಖವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ನೆಲೆಗಟ್ಟಿನಲ್ಲಿ ಯಾಕೆ ಇಂತಹ ಒಂದು ಸ್ವಚ್ಛತಾ ಮಂಗಳೂರು ಆಂದೋಲನ ಅಂತಕ್ಕಂಥ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ನಿಮಗೆ ಬಂತು?
ನೋಡಿ ಈಗ ಏನಾಗಿದೆ ಅಂದ್ರೆ, ಇದು ಬಹುಶಃ ನಮ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಹುಶಃ ಈ ಸ್ವಚ್ಛತಾ ಅಭಿಯಾನ ಎನ್ನುವುದು ಅದು ಗಾಂಧೀಜಿ ಸ್ವಾತಂತ್ರ್ಯ ಬಂದಾಗ ಕಂಡ ಕನಸು. ಅದು ಬಹುಶಃ ಈಗಿನ ಪ್ರಧಾನ ಮಂತ್ರಿಗಳು ಅದನ್ನ ಒಂದು ದೊಡ್ಡ ಅಭಿಯಾನ ರೀತಿಯಲ್ಲಿ ಕಳೆದ 2 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಆದ್ರೆ ಏನಾಯ್ತಂದ್ರೆ, ಸೊ ಅಲ್ಲಿವರೆಗೆ ಹಂಗಾದ್ರೆ ಜನರಿಗೆ ಅದರ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಅದಕ್ಕೊಂದು ಆ ಒಂದು ಏನು ಆಂದೋಲನ ಏನಿದೆ ಅದನ್ನ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಬಹುಶಃ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರ್ಬೋದು, ಕಳೆದ ವರ್ಷದ ಬಜೆಟ್ ಅಲ್ಲಿ ಅವ್ರು 9,000 ಕೋಟಿ ಅದಕ್ಕೋಸ್ಕರ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಆಗ ಏನಾಯ್ತು, ಕಳೆದ 2 ವರ್ಷದಿಂದ ಇದರ ಬಗ್ಗೆ ಸ್ವಲ್ಪ ಜನರಲ್ಲಿ ಜಾಗೃತಿ ಬಂದಿದೆ. ಈಗ ಅಂದ್ರೆ ಆ ಸ್ವಚ್ಛತೆ ಏನು, ಅದರದ್ದು ಏನು, ಅದಕ್ಕೆ ಈಗ ಒಬ್ಬ ಮನುಷ್ಯನ ಬದುಕುಗೋಸ್ಕರ ಅದು ಎಷ್ಟು ಇಂಪಾರ್ಟೆಂಟ್ ಇದೆ, ನಮ್ಮ ಪರಿಸರ ಚೆನ್ನಾಗಿದ್ರೆ ಊರಿನ ಪರಿಸರ ಚೆನ್ನಾಗಿರುತ್ತದೆ. ಸೊ ಆಗ ಪ್ರತಿಯೊಬ್ಬರಿಗೆ ಒಂದು ಅದರ ಬಗ್ಗೆ ಒಂದು ಆಂದೋಲನ ಆ ಒಂದು ಸ್ಟಾರ್ಟ್ ಆಗಿ ಅದು ಏನಾಗಿದೆ, ಈಗ ದೇಶವ್ಯಾಪಿ ನಡೀತಾ ಇದೆ. ಅದರಲ್ಲಿ ಬಹುಶಃ ನಮ್ಮ ಮಂಗಳೂರಿನಲ್ಲಿ ಸಹ ಈ ರೀತಿಯ ಪ್ರಕ್ರಿಯೆ ಈಗ ಆ ಒಂದು ಕೆಲಸ ಕಳೆದ 1-2 ವರ್ಷದಿಂದ ನಡೀತಾ ಇದೆ, ಅದನ್ನು ವಿವಿಧ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈಗ ಏನಾಗಿದೆ ಅಂದ್ರೆ, ಬಹುಶಃ ಇದು ಬೆಳೆಯುತ್ತಿರುವ ನಮ್ಮ ಮಂಗಳೂರು ಈಗ ಬೆಳೆಯುತ್ತಿರುವ ನಗರ, ಹಾಗಾಗಿ ಅಷ್ಟೇ ಬೆಳೆಯುತ್ತಿರುವ ನಗರ ಆಗಿರೋದ್ರಿಂದ ಅಷ್ಟೇ ಸಮಸ್ಯೆಗಳು ಕೂಡ ಇದೆ. ಅದು ಬರೀ ಕಸದ, ನಾನು ಈಗ ನನ್ನದೊಂದು ವ್ಯಾಖ್ಯಾನ ಏನಂದ್ರೆ, ಸ್ವಚ್ಛ ಎನ್ನುವ ಪದಕ್ಕೆ ಅದು ಬಹುಶಃ ನಮ್ಮಲ್ಲಿ ಈಗ ಏನಾಗಿದೆ ಅಂದ್ರೆ, ರೋಡ್ ಕ್ಲೀನ್ ಮಾಡೋದಷ್ಟೇ ಸೀಮಿತ. ಸ್ವಚ್ಛತೆ ಅಂದ್ರೆ ರೋಡ್ ಅಲ್ಲಿ ಕಸ ತೆಗೆದು 1 ವಾರ ಹೌದು. ಮತ್ತು ಇನ್ನೊಂದೇನಂದ್ರೆ, ಇದು ಸ್ವಚ್ಛತೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ. ಇದು ಇವತ್ತಿಗೆ ನಾಳೆಗಲ್ಲ, ಇದು ಈ ಆಂದೋಲನ ಅಂದ್ರೆ ಇನ್ನು ಬಹುಶಃ ಮನುಷ್ಯ ಜೀವರಾಶಿ ಇರುವವರೆಗೆ ನಡಿಬೇಕು. ಯಾಕಂದ್ರೆ ಪ್ರತಿಯೊಂದು ದಿನ ಒಂದು ತೆಗೆದು ನಾಳೆ ಪುನಃ ತ್ಯಾಜ್ಯ ಬರ್ತದೆ. ಸೊ ಇದೊಂದು ನಿರಂತರ ಹಾಗೆ. ಆದುದರಿಂದ ಇಲ್ಲಿ ಹೆಂಗಾಗಿದೆ ಅಂದ್ರೆ, ಈಗ ಈ ಸ್ವಚ್ಛತೆ ಆಂದೋಲನ ಎನ್ನುವುದು ಬರೀ ರೋಡಿಗೋಸ್ಕರ ಸೀಮಿತ. ಯಾಕಂದ್ರೆ ಈಗ ನಮ್ಗೆ ಸ್ವಚ್ಛ ಎನ್ನುವುದಂದ್ರೆ ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಹಾಗೆ ಸ್ವಚ್ಛ ಮಣ್ಣು ಎಲ್ಲದ್ರಲ್ಲ. ಸ್ವಚ್ಛ ಎನ್ನುವ ಪದ ಬಹುಶಃ ಬರೀ ನಮ್ಮ ಕಸ ಕಡ್ಡಿಗೆ ಅಥವಾ ನಮ್ಮ ಮಾತ್ರ ಸೀಮಿತವಾಗಬಾರದು. ನೀವೇ ಹೇಳಿದ್ರಿ, ನಮ್ಮ ಚರಂಡಿಯಲ್ಲಿ ಈಗಲೂ ಎಷ್ಟೊಂದು ಎಲ್ಲ ಡಂಪಿಂಗ್ ಅಲ್ಲಿಗೆ ಮಾಡ್ತಾರೆ, ಬರೀ ನಮ್ಮ ರೋಡ್ ಅಲ್ಲಿ ಜನ ಹಾಕುದಿಲ್ಲ, ಎಷ್ಟೊಂದು ಜನರು ಕೊಂಡೋಗಿ ಅದನ್ನ ಮೋರಿಗೆ ಹಾಕ್ತಾರೆ. ಎಲ್ಲಷ್ಟೊಂದು ಜನ ರೋಡಿ ಈಗಲೂ ಬಹುಶಃ ನೀವು ನೋಡಿರ್ಬೋದು, ಮೊನ್ನೆ ಒಂದು ಕಳೆದ 1 ತಿಂಗಳ ಹಿಂದೆ ಜಿಲ್ಲಾಧಿಕಾರಿ ಬಗ್ಗೆ ಒಂದು ಎಲ್ಲ ಕಡೆ ಬ್ಯಾನರ್ ಹಾಕಿದ್ರು, ತೋಡಿನಲ್ಲಿರುವ ಇದರಲ್ಲಿ ವಾಸನೆ ಬರೋದ್ರಲ್ಲಿ ನಿಲ್ಲಿಕ್ಕಾಗುದಿಲ್ಲ ಅಂತೇಳಿ. ಸೊ ಇನ್ನು ನಮ್ಮ ಎಷ್ಟು ಚರಂಡಿ ಮೋರಿಗಳಲ್ಲಿ ಅದೇ ತರ ಕಸ ಇದೆ, ಅದನ್ನ ಬಹುಶಃ ಕ್ಲೀನ್ ಮಾಡ್ಲಿಕ್ಕೆ ಇವತ್ತಿನವರೆಗೂ ಮಹಾನಗರ ಪಾಲಿಕೆಯಿಂದ ಆಗಿಲ್ಲ. ಈಗ ಏನಂದ್ರೆ, ಕಸ ತೆಗಿಲಿಕ್ಕೆ ಇವರು ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಅವರಿಗೆ ಕೊಟ್ಟಿದ್ದಾರೆ, ಏನನ್ನ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅವ್ರು ಕಸ ತೆಗಿತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ತರ ಬೇರೆ ಸಂಘ ಸಂಸ್ಥೆಯವರು ನೀರು ಪ್ರತಿ ಸಲ ಪ್ರತಿ ವಾರ ರೋಡ್ ಇದರಲ್ಲಿರುವ ಕಸಗಳನ್ನು ಅದನ್ನು ತೆಗಿತಿದ್ದಾರೆ. ಹಾಗಾದ್ರೆ ಇನ್ನು ಸ್ವಚ್ಛತೆ ಎನ್ನುವುದು ಆ ಒಂದು ಮತ್ತೆ ಟಾಯ್ಲೆಟ್ಗಳು, ಎಷ್ಟು ಕಡೆ ನಮ್ಮ ಮಂಗಳೂರಿನಲ್ಲಿ ಟಾಯ್ಲೆಟ್ ಇದೆ, ಈಗಲೂ ಜನರು ಹೋಗಿ ಗೋಡೆ ಆವರಣದಲ್ಲಿ ಯೂರಿನ್ ಮಾಡ್ತಾರೆ. ಹಾಗಾದ್ರೆ ಸ್ವಚ್ಛತೆ ಎನ್ನುವ ಪದಕ್ಕೆ ಇನ್ನೂ ಅದರ ವ್ಯಾಖ್ಯಾನ ಜನರಿಗೆ ತಿಳಿದಿಲ್ಲ. ಅದು ಬರೀ ಜನರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ನಮ್ಮ ಮನೆಯ ಕಸ ಅಥವಾ ನಮ್ಮ ಮನೆಯ ತ್ಯಾಜ್ಯವನ್ನು ಸ್ವಚ್ಛ ಮಾಡಿ ಬೀದಿಯಲ್ಲಿ ಹಾಕಿದ್ರೆ ಆಯ್ತು ಅಂತ ಹೇಳಿ, ಅದರಲ್ಲಿ ಇನ್ನೂ ಅದರಲ್ಲಿ ಆಗ್ಬೇಕಾಗಿರೋ ಕೆಲಸ ತುಂಬಾ ಇದೆ. ನಾವು ನಮ್ಮ ಮಲಿನ ನೀರು, ಹಾಗೆ ನಮ್ಮ ಎಷ್ಟು ಮಂದಿ ಈಗ ಇದರ ಬಗ್ಗೆ ಕಾರ್ಕಳೆಯಿಂದ ಬಿಡುವ ತ್ಯಾಜ್ಯದ ನೀರು ಹೋಗಿ ನದಿಗೆ ಸೇರ್ತದೆ, ಅಥವಾ ನಮ್ಮ ತುಂಬೆಗೆ ಬರುವ ಆ ಒಂದು ಪ್ರದೇಶಕ್ಕೆ ನಮ್ಮ ನೀರಿಗೆ ಬರುವ ಇದರಲ್ಲಿ ಎಷ್ಟೊಂದು ಅಲ್ಲಿ ಬಿಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಸಹ ಆಗ್ಬೇಕಲ್ಲ. ಬರೀ ನಮ್ಮ ಸ್ವಚ್ಛ ಮಂಗಳೂರು ಅಂದ್ರೆ ಬರೀ ನಾವು ಕಸದಕ್ಕೆ ಮಾತ್ರ ಸೀಮಿತವಾಗಿರದೆ, ಅದರ ಯಾವ್ದು ಸ್ವಚ್ಛ ಆಗಿರ್ಬೇಕು, ಹಂಗಿದೆ ನೀರು ಸ್ವಚ್ಛ ಆಗಿರ್ಬೇಕು, ಗಾಳಿ ಸ್ವಚ್ಛ ಆಗಿರ್ಬೇಕು. ಸೊ ಹಾಗಾಗಿ ನಾವು ಪರಿಸರ ಮತ್ತು ಅದ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಎಲ್ಲಾ ಸಂಘಗಳು ವಿಭಿನ್ನ ರೀತಿಯ ಪ್ರೋಗ್ರಾಮ್ಗಳನ್ನು ಮಾಡಬೇಕಾಗ್ತದೆ. ಅದು ಬರೀ ನಮ್ಮ ಕಸ ಕಡ್ಡಿ ಗುವಾರಕ್ಕೆ ಗುಡಿಸೋದಕ್ಕೆ ಮಾತ್ರ ಸೀಮಿತವಾಗಿರದೆ, ನಮ್ಮ ಆಂದೋಲನ ಏನಿದೆ ಅದು ಬೇರೆ ಬೇರೆ ವಿಷಯಕ್ಕೆ, ಈಗ ನಮ್ಮ ಮಲಿನ ತ್ಯಾಜ್ಯ ನೀರನ್ನು ಬಿಡುವ ಫ್ಯಾಕ್ಟರಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ವಸತಿ ಸಂಕೀರ್ಣಗಳಾಗಿರ್ಬೋದು, ಅವರಿಗೂ ಆತರ ನೀವು ಈಗ ಚರಂಡಿ ನೀರಿಗೆ ಬಿಡಬಾರದು ನಿಮ್ಮ ತ್ಯಾಜ್ಯ ಇದನ್ನ. ಸೊ ಯಾಕೆಂದ್ರೆ ನಮ್ಗೆ ತಿಳಿದಿರೋ ಮಟ್ಟಿಗೆ 300 ಇದರಲ್ಲಿ ಒಂದು ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಒಂದು ವಸತಿ ಸಂಕೀರ್ಣದ ನೀರು ಬಂದು ಶಾಲೆ ಗೋಡೆ ಆವರಣಕ್ಕೆ ಬಿಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಅದು ಯಾವ ಆ ಶಾಲೆಗೆ ಬರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಅವರು ಮುಂಚೆನೆ ಸರ್ಕಾರಿ ಶಾಲೆ ಅಂದ್ರೆ ಯಾರು ಬರೋದಿಲ್ಲ, ಅಂತದ್ರಲ್ಲಿ ಆ ನೀರು ಅಲ್ಲಿ ಬಂದು ಶೇಖರಣೆ ಆಗಿ ಮಲಿನ ಆಗಿ ನಾಳೆ ಮಲೇರಿಯಾ ಅಥವಾ ಇನ್ನೂ ಯಾರು ಅದು ಬಂತಂದ್ರೆ ಮತ್ತೆ ಅದು ಇನ್ನೊಂದು ರೀತಿಯ ಸಮಸ್ಯೆಗೆ ಕಾರಣ. ಹಾಗಾಗಿ ನಾವು ಏನಾಗಿತ್ತು ಅಂದ್ರೆ, ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಸರ್ಕಾರ ಹಾಗೂ ಪ್ರತಿ ಇದೇನು ಸಂಘ ಸಂಸ್ಥೆಗಳಿದೆ ಇವರು ನಮ್ಮ ಅವರ ವ್ಯಾಪ್ತಿಯನ್ನ ಸೊ ಬೇರೆ ಕಡೆಗಳಿಗೂ ವಿಸ್ತರಿಸಬೇಕು. ಆ ಸ್ವಚ್ಛತೆ ಎನ್ನುವ ಸ್ವಚ್ಛ ಮಂಗಳೂರು ಎನ್ನುವ ಪದವನ್ನ ಬರೀ ಕಸ ಕಡ್ಡಿ ಅಥವಾ ನಾವು ಗುಡಿಸೋದಕ್ಕೆ ಸೀಮಿತವಾಗಿರದೆ ಅದನ್ನ ಬೇರೆ ಬೇರೆ ಈಗ ಕಾರ್ಖಾನೆಗಳ ತ್ಯಾಜ್ಯ ನೀರು ಹಾಗೆ ಮಾಡ್ಬೇಕಂತ ಹೇಳಿ ನಮ್ದೊಂದು. ಎಸ್ ರೈಟ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ನಾವು ಮತ್ತೆ ಮುಂದುವರಿಯೋಣ. ಎಸ್ ವೀಕ್ಷಕರೇ, ಏನಿದು ಸ್ವಚ್ಛ ಮಂಗಳೂರು ಆಂದೋಲನ ಈ ಕಾರ್ಯಕ್ರಮದಲ್ಲಿ ಕರಾವಳಿ ವಿಶೇಷ ಕುರಿತಂತೆ
ಮಂಗಳೂರಿನ ವಿಶೇಷ ಕುರಿತಂತೆ, ಮತ್ತಷ್ಟು ಸ್ವಚ್ಛತೆಯ ಕುರಿತಂತೆ ಬೇರೆ ಬೇರೆ ಆಯಾಮಗಳಲ್ಲಿ ಕಸಕಡ್ಡಿಯನ್ನು ಹೊರತುಪಡಿಸಿ ಅದರಲ್ಲಿ ಮನಸ್ಸು ಬಂತು, ಒಡನಾಟ ಬಂತು, ಸಂಘಟನೆ ಬಂತು, ಸ್ವಚ್ಛತೆ ಅಂತಕ್ಕಂಥದ್ದು ಅದಕ್ಕೆ ಸೀಮಿತ ಪದವಾಗದೆ ಅದರ ಇನ್ನೂ ಆಯಾಮಗಳು ಯಾವ ರೀತಿ ಬೆಳವಣಿಗೆಯಾಗಿ ಅದು ಸಮಾಜಕ್ಕೆ ವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನ ಚರ್ಚೆ ಮುಂದುವರಿಯುತ್ತೆ. ಒಂದು ಸಣ್ಣ ಬ್ರೇಕ್.
ಕರೆಕ್ಟ್ ಆಗಿ ಆಗ್ಲಿಲ್ಲ. ಇನ್ನು ನಾವು ಎಕ್ಸ್ಟೆನ್ಷನ್ ವಿಚಾರ ಮಂಗಳೂರು ಬಿಟ್ಟು ಹಳೆ ಪ್ರದೇಶದಲ್ಲಿ ಇನ್ನೂ ಕರೆಕ್ಟ್ ಆಗಿ ಈಗ ಕದ್ರಿಯಲ್ಲಿ ಈಗ ಮಾಡ್ತಾ ಇದ್ದಾರೆ. ನಾನು ಕದ್ರಿ ನಿವಾಸಿ, ಈಗ ಕದ್ರಿ ನಿವಾಸಲ್ಲಿ ಈಗ ಕೆಲಸಗಳಾಗ್ತಾ ಇದೆ. ಸೊ ನಮ್ಮ ಡ್ರೈನೇಜ್ ಸಿಸ್ಟಮ್ ಇನ್ನೂ ಕರೆಕ್ಟ್ ಆಗಿಲ್ಲ, ಹಾಗೆ ಒಳಚರಂಡಿ ವ್ಯವಸ್ಥೆಗೂ ಸರಿಯಾಗಿ ಅದನ್ನು ಕರೆಕ್ಟ್ ಆಗಿ ಮಾಡಿಲ್ಲ. ಸೊ ಅದು ಇನ್ನೂ ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಬೆಳೀತಾ ಇರುವ ಪ್ರದೇಶ ಈಗ ನಿಮ್ಗೆ ನೋಡಿದಂಗೆ ಆದಷ್ಟು ವಸತಿ ಸಂಕೀರ್ಣಗಳಾಗ್ತಾ ಇದೆ. ಸೊ ಅದು ದೊಡ್ಡ ನಮಗೆ ಒಂದು ಚಾಲೆಂಜಿಂಗ್. ಈಗ ಇರೋ ಕಡೆ ಫ್ಲಾಟ್ಸ್ ಗಳು ಇರೋ ಕಡೆ ಹಾಗೆ ಅವರುಗಳಿಗೆ ಕರೆಕ್ಟ್ ಆಗಿ ಅದನ್ನು ಎಲ್ಲಿಗೆ ಅವರು ಬಿಡ್ತಾರೆ ಅವರ ಡ್ರೈನೇಜ್ ಆಗ್ಲಿ ಅಥವಾ ಮಳೆ ನೀರು ಹೋಗ್ಲಿಕ್ಕೆ ಆಗ್ಲಿ, ಅದು ವ್ಯವಸ್ಥೆ ಅದರ ಬಗ್ಗೆ ಅವ್ರು ಎಷ್ಟು ನಮ್ಮ ಇಂಜಿನಿಯರ್ ಗಳು ಕಾಳಜಿ ತಗೊಂಡಿದ್ದಾರೆ ಅನ್ನೋದು ಕ್ವಶನ್. ಅದು ಈಗ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗ್ತದೆ. ಈಗ ಒಂದು ಕಡೆ ಒಂದು ವಸತಿ ಎರಡು ಸಂಕೀರ್ಣ ಬಂದ ಮೇಲೆ ಅಲ್ಲಿ ಸಮಸ್ಯೆ ಗೊತ್ತಾಗುದು. ಸೊ ಆಗ ನಮ್ಗೆ ಅಲ್ಲಿ ಈ ತರ ಪ್ರಾಬ್ಲಮ್ ಇದೆ ಅಂತೇಳಿ ಈಗ ಗೊತ್ತಿಲ್ಲ. ಅದು ಬೆಳೀತಾ ಇದ್ದಾಗೆ ಪ್ರದೇಶಗಳಲ್ಲೂ ನಮ್ಗೆ ಸವಾಲುಗಳು ಜಾಸ್ತಿ, ಹೊಸ ಹೊಸ ವಸತಿ ಸಂಕೀರ್ಣ, ಹೊಸ ಹೊಸ ಕಾರ್ಖಾನೆಗಳು ಬರ್ತದೆ. ಅದೇ ರೀತಿ ನಮಗೆ ಇನ್ನೊಂದು ಏನಂದ್ರೆ, ಬಹುಶಃ ನಾವು ಈಗ ಮೀನಿನ ಲಾರಿಗಳ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ಮೀನಿನ ತ್ಯಾಜ್ಯಗಳನ್ನು ರೋಡ್ ಅಲ್ಲಿ ಚೆಲ್ತಾ ಹೋಗ್ತಾರೆ, ಅದು ತುಂಬಾ ಬಹುಶಃ ಹೆದ್ದಾರಿಗಳಲ್ಲಾಗಿರ್ಬೋದಾಗಿ. ಇವತ್ತು ನಿನ್ನೆ ಕೂಡ ಈ ಒಂದು ಘಟನೆಯನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಸಾಧಾರಣ ಸಾಕಷ್ಟು ಜನ ನಮಗೆ ಹೇಳಿದ್ದಾರೆ ಮತ್ತೊಮ್ಮೆ ಮೀನಿನ ಲಾರಿಯಲ್ಲಿ ಮತ್ತೆ ನೀರು ಬಿಟ್ಕೊಂಡು ಅನೇಕ ಅವಘಡಗಳಿಗೆ ನೋಡಿ. ಆದ ಕಾರಣ ನಮ್ದು ಇಲ್ಲಿ ಹೆಂಗಿದೆ ಅಂದ್ರೆ ಸಮಸ್ಯೆಗಳು ತುಂಬಾ ಉಂಟು. ಅದು ಬಹುಶಃ ಕೆಲವರಿಗೆ ಅದು ಚಿಕ್ಕದಾಗಿ ಕಾಣ್ಬೋದು, ಆದ್ರೆ ಅದರ ಆ ಫಲಿತಾಂಶ ಉಂಟಲ್ಲ ಅದರಿಂದ ಆಗುವ ತೊಂದರೆಗಳು ಬಹುಶಃ ದೊಡ್ಡ ಮಟ್ಟಿಗೆ ಆಗ್ತದೆ. ಯಾಕಂದ್ರೆ ಇಡೀ ಪರಿಸರದ ಒಂದು ಮೀನಿನ ಇದಂದ್ರೆ ಅದು ಒಮ್ಮೆ ಗಾಳಿಯಲ್ಲಿ ಸೇರ್ಕೊಂಡ್ರೆ ಎಷ್ಟೋ ಕಿಲೋಮೀಟರ್ ವರೆಗೆ ಅದು ಗಾಳಿಯಲ್ಲಿ ಹೋಗಿ ಅದರದ್ದು ಸ್ಮೆಲ್ ಇದಾಗ್ತದೆ. ಬಹುಶಃ ಎಷ್ಟೋ ಜನರಿಗೆ ಅಸ್ತಮಾ ಕಾಯಿಲೆನೋ ಇನ್ನೇನೋ ಯಾವ್ದು ಅಲರ್ಜಿ ಅದು ಬೇರೆ ಬೇರೆ ತರದ ರೋಗಗಳು ಆಗುವ, ಅದೇ ರೀತಿ ಪ್ರಾಣಿಗಳಿಗೆ ಪ್ರಾಬ್ಲಮ್, ಅದೇ ರೀತಿ ಓಡಾಡುವ ವಾಹನ ಸವಾರರಿಗೆ ಪ್ರಾಬ್ಲಮ್. ಸೊ ಈ ಬಗ್ಗೆ ನಾವು ತುಂಬಾ ಸಲ ಅದು ಆಂದೋಲನ, ನಾವು ಲಾಸ್ಟ್ ಟೈಮ್ ವಾಹನಗಳನ್ನು ನಿಲ್ಲಿಸುವ ಒಂದು 6 ತಿಂಗಳ ಹಿಂದೆ ನಾವು ಮಾಡಿದ್ವಿ. ಆಮೇಲೆ ಮೊನ್ನೆ ಸಹ ಅವರು ಫೋನಿನ ಕಾರ್ಯಕ್ರಮದಲ್ಲಿ DCP ಅವರು ಹೇಳಿದ್ರು, ಅದನ್ನ ನಾವು ಮಾಲೀಕರಿಗೆ ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ, ಆದ್ರೆ ಅದು ಇವತ್ತಿನವರೆಗೂ ಅದು ಸಮಸ್ಯೆ ಬಗೆಹರಿದಿಲ್ಲ. ಸೊ ಅದೇ ರೀತಿ ಈಗ ಕಾರ್ಖಾನೆಗಳು, ಮೊನ್ನೆ ನೀವೇ ನೋಡಿದಂಗೆ ಫಲ್ಗುಣಿ ನದಿಯಿಂದ ಈಗ ಅದು ಅದು ಇನ್ನೂ ಅದು ಕರೆಕ್ಟ್ ಗೊತ್ತಿಲ್ಲ, ಅದಕ್ಕೆ ನೀರು ಕಲುಷಿತ ಆಗ್ತಾ ಇರೋದಂತ ಇದೆ. ಸೊ ಆ ಕಲುಷಿತ ನೀರು ಬಗ್ಗೆ ಕಾರ್ಖಾನೆಗಳಿಗೆ ಅವ್ರು ಏನ್ ಸ್ಟೆಪ್ ತಗೊಂಡಿದ್ದಾರೆ, ಸೊ ಅದು ಬಗ್ಗೆನೂ ನಾವು ಚಿಂತನೆ ಮಾಡ್ಬೇಕಾಗಿದೆ. ಈಗ ಸ್ವಚ್ಛ ಅದರಿಂದ ನಾವು ಸ್ವಚ್ಛ ಮಂಗಳೂರು ಅಂತ ಹೇಳುವಾಗ ಇದರಲ್ಲಿ ಎಲ್ಲಾ ಬರ್ತದೆ. ಬರೀ ನಾವು ಒಬ್ಬ ಮನುಷ್ಯನ ಮನೆಯಿಂದ ಆಗುವ ಕ್ಲೀನ್ ಒಬ್ಬನೇ ಅವನು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾನೆ ಅನ್ನೋದು ಕ್ವಶನ್ ಅಲ್ಲ. ಇದರಲ್ಲಿ ಇಡೀ ಮಂಗಳೂರಿನಲ್ಲಿ ಏನೇನಿದೆ, ಬಹುಶಃ ಹೋಟೆಲ್ಗಳಿಂದ ಆಗಿರ್ಬೋದು, ಕಾರ್ಖಾನೆಗಳಿಂದ ಆಗಿರ್ಬೋದು, ರೈಟ್, ಹಾಗೆ ಆ ಒಂದು ಇದರಿಂದ ಇದು ಬಹುದೊಡ್ಡ ಸವಾಲು ಇದೆ. ಬಹುಶಃ ಮುಂದೆ ನಾವು ಸ್ಮಾರ್ಟ್ ಸಿಟಿ ಅಂತ ಏನ್ ನಾವು ಮಾಡೋದಕ್ಕೆ ಹೊರಟಿದೀವಿ, ಅದಕ್ಕಿಂತ ಮುಂಚೆ ನಾವು ಇದರ ಬಗ್ಗೆ ಒಂದು ದೊಡ್ಡ ಮಟ್ಟದ ಇದಕ್ಕೆ ಅದನ್ನ ಒಂದು ತಯಾರು ಮಾಡ್ಬೇಕಾಗ್ತದೆ. ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತೇಳಿ ಆಮೇಲೆ ನಾವು ನೀವು ಸ್ಮಾರ್ಟ್ ಸಿಟಿ ಏನು ಮಾಡ್ಬೇಕು ಅದಕ್ಕೆ ಏನೇನು ಪರಿಹಾರ ಮಾಡ್ಬೇಕು ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ಖಂಡಿತ ಖಂಡಿತ ಖಂಡಿತ, ಎಸ್, ಉತ್ತಮ ವಿಚಾರ, ರೈಟ್. ಹಾಗೆ ಸಿರಾಜ್ ಅವರೇ, ತಮಗೆ ಮತ್ತೊಂದು ಪ್ರಶ್ನೆ ಏನಂದ್ರೆ, ಬಹಳ ಪ್ರಮುಖವಾಗಿ ಇವತ್ತಿನ ದಿನಮಾನಗಳಲ್ಲಿ ಇನ್ನೇನು ಈಗ ಮಳೆಗಾಲ ಆರಂಭ ಆಯಿತು, ಮಳೆಗಾಲಕ್ಕೆ ಮತ್ತೊಂದು ರೀತಿಯ ಸವಾಲುಗಳು ಎದುರುಗೊಳ್ಳುತ್ತೆ. ಚರಂಡಿಗಳು ಮಳೆ ನೀರಿಂದ ತುಂಬಿಕೊಳ್ತದೆ, ಅಲ್ಲಲ್ಲಿ ಬಾವಿಗಳಲ್ಲಿ ನೀರು ತುಂಬಿಕೊಳ್ತಕ್ಕಂಥದ್ದು, ಅದರಿಂದ ಡ್ರೈನೇಜ್ ನೀರು ಮಿಕ್ಸ್ ಆಗಿ ಬಾವಿಗೆ ಸೇರ್ತಕ್ಕಂಥದ್ದು, ಅಥವಾ ಸೊಳ್ಳೆಗಳ ಕಾಟ ಆಗ್ತಕ್ಕಂಥದ್ದು, ಈ ಎಲ್ಲ ಮುಂಜಾಗ್ರತೆಗಳ ಬಗ್ಗೆ ನಮ್ಮ ಸಮಾಜ ಎಸ್ಪೆಷಲಿ ಮಂಗಳೂರು ನಗರದಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಿಪರೇಷನ್ ಅಥವಾ ಪೂರ್ವ ಜಾಗೃತಿ ಅಂತಕ್ಕಂಥದ್ದು ಏನಾದರೂ ನಡೀತಾ ಇದೆಯಾ, ಆ ಬಗ್ಗೆ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಖಂಡಿತ, ನಾವು ಹಲವಾರು ಬಾರಿ ನಮಗೆ ನಮ್ಮ ಆಫೀಸ್ ಕಚೇರಿಗೆ ಬಂದು ಹಲವಾರು ಜನರು ನಮಗೆ ಕಂಪ್ಲೇಂಟ್ ಕೊಡ್ತಾರೆ, ಪಕ್ಕದ ಮನೆಯ ಡ್ರೈನೇಜು ಅಥವಾ ಪಕ್ಕದ ಓಣಿಯಲ್ಲಿ ಸಾಗುವಂತಹ ಡ್ರೈನೇಜಿನ ನೀರು, ಬಹುಮಹಡಿ ಕಟ್ಟಡಗಳ ಡ್ರೈನೇಜಿನ ನೀರು ಇವರ ಬಾವಿಗೆ ಬಂದು ಬೀಳುವಂಥದ್ದು, ಆ ಬಾವಿಯ ನೀರು ಕಲುಷಿತಗೊಳ್ಳುವಂಥದ್ದು ಕಂಪ್ಲೇಂಟ್ಗಳು ಬಂದಿದೆ. ಆ ಬಗ್ಗೆ ನಾವು ಮನವಿ ಕೊಟ್ಟಾಗ ಮೊದಲಿಗೆ ಅವರು ಅವರನ್ನೇ ನಾವು ನಾವು ಕಲಿಸಿದ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಪ್ರತಿಕ್ರಿಯೆ ಕೊಡುವುದಿಲ್ಲ. ಅದು ತುಳುನಾಡು ರಕ್ಷಣಾ ವೇದಿಕೆಯ ಮುಖಾಂತರ ನಂತರ ಹೋದಂತ ಸಂದರ್ಭದಲ್ಲಿ ಅವ್ರು ತಕ್ಷಣ ಅದಕ್ಕೆ ಸ್ಪಂದಿಸುವಂತ ಕೆಲಸ ಮಾಡ್ತಾರೆ. ನಾನಿಲ್ಲಿ ಕೇಳುವಂತ ಪ್ರಶ್ನೆ ಅಂತಂದ್ರೆ, ಹಾಗಾದ್ರೆ ಸಾಮಾನ್ಯ ಜನರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಹೋದ್ರೆ ಇವರಿಗೆ ಪರಿಹಾರ ಮಾಡ್ಲಿಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ? ರೈಟ್, ಬಹುಮಹಡಿ ಕಟ್ಟಡಗಳ ಮಾಲಕರು ಇವರಿಗೆ ಏನಾದರೂ ಆಶಂಸೆಗಳನ್ನು ನೀಡಿದಾರ? ಆ ರೀತಿಯಲ್ಲಿ ನಮಗೂ ಕೂಡ ಒಂದು ಡೌಟ್ ಇದೆ, ಅನುಮಾನ ಇದೆ. ಹಾಗಾಗಿ ಅವರು ಎಚ್ಚೆತ್ಕೊಳ್ಬೇಕು. ಇಲ್ಲಾಂತಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ನಾವು ಯಾವತ್ತೂ ರೆಡಿ ಇದ್ದೇವೆ. ನಾವು ಜನರಲ್ಲಿ ಈ ಬಗ್ಗೆ ಹೇಳ್ತೇವೆ, ನಿಮ್ಗೆ ಅಂತ ಸಮಸ್ಯೆ ಇದ್ರೆ ದಯವಿಟ್ಟು ನಮ್ಮ ಹತ್ರ ಹೇಳಿ, ನಾವು ನಿಮ್ಮ ಬಗ್ಗೆ ಸಮಸ್ಯೆಗಳ ಬಗ್ಗೆ ನೇತೃತ್ವ ವಹಿಸಿ ನಾವು ಹೋರಾಟಗಳನ್ನು ಮಾಡ್ತೇವೆ, ನಿಮ್ಗೆ ಬೇಕಾದಂತ ಸಹಾಯವನ್ನು ನಾವು ಮಾಡ್ತೇವೆ ಅಂತೇಳಿ ನಾನು ಈ ಬಗ್ಗೆ ನಾವು ರೆಡಿ ಇದ್ದೇವೆ. ನಾವು ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ನಾವು ಮುಂಚೆಯೂ ಮಾಡಿದ್ದೇವೆ, ಇನ್ನು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ರೈಟ್ ರೈಟ್, ಎಸ್. ಹಾಗೆ ಪ್ರಶಾಂತ್ ಅವರೇ, ಬಹಳ ಪ್ರಮುಖವಾಗಿ ಅದೇ ಪ್ರಶ್ನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಏನಂದ್ರೆ, ಈಗ ಮಂಗಳೂರಿನಲ್ಲಿ ಕೆಲವು
ತಗ್ಗು ಪ್ರದೇಶ, ದಿಬ್ಬ ಪ್ರದೇಶ, ಇದು ಒಂದು ಸಮತೋಲನದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆಮೇಲೆ ಹೆಚ್ಚು ಮಳೆ ಆದರೆ ಹೆಚ್ಚು ಸೆಲೆ ಬರತಕ್ಕಂಥದ್ದು, ಒಂದು ಮನೆಯ ಮೇಲೆ ಪಕ್ಕದ ಕುಸಿಯತಕ್ಕಂಥದ್ದು, ಮಣ್ಣು ಕುಸಿತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಉಂಟು. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಳೆದ ಬಾರಿ ಒಂದು ಈಗ ಕಳೆದ ಒಂದು 2 ವರ್ಷಗಳ ಹಿಂದೆ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಘಟನೆಗಳನ್ನು ಗಮನಿಸುವಾಗ ರಸ್ತೆ ಕಾರ್ಯ ಸ್ಥಗಿತ ಆಗ್ತಕ್ಕಂಥದ್ದು, ಅದರಿಂದ ನೀರು ಮನೆಗೆ ಹೊಕ್ಕುವ ಸಮಸ್ಯೆ ಆಗ್ತಕ್ಕಂಥದ್ದು, ಅದರಿಂದ ಮತ್ತೊಂದು ಸಮಸ್ಯೆ ಆಗ್ತಕ್ಕಂಥದ್ದು, ಹೀಗೆ ಮಳೆಗಾಲಕ್ಕೆ ಸಾಕಷ್ಟು ಪೂರ್ವ ಸಿದ್ಧತೆಗಳ ಅಗತ್ಯತೆ ಇದೆ. ಅದು ಸ್ಪೆಷಲಿ ನಗರ ಪ್ರದೇಶದಲ್ಲಿ, ಅದು ಯಾರು ರಸ್ತೆ ದಂಡೆ ಮೇಲಿರ್ತಾರೆ, ಯಾರು ದಿಬ್ಬ ಪ್ರದೇಶ, ಹೀಗೆ ಇದರಿಂದ ಒಂದಷ್ಟು ಬೇರೆ ಬೇರೆ ಸೊಳ್ಳೆ ಕ್ರಿಮಿ ಕೀಟಗಳು ಮತ್ತೊಂದು ಮುಗಿದೊಂದು, ಇದಕ್ಕೆ ಮಹಾನಗರ ಪಾಲಿಕೆಯಿಂದ ಆಗಿರ್ಬೋದು, ಮತ್ತೊಂದು ಸಂಸ್ಥೆಗಳಿಂದ ಆಗಿರ್ಬೋದು, ಸರ್ಕಾರಿ ಯಾರು ಜವಾಬ್ದಾರಿ ಇದ್ದ ಅವರು ಯಾವ ರೀತಿಯಾಗಿ ಈಗಲೇ ತಕ್ಷಣಕ್ಕೆ ಕೂಡಲೇ ಮುಂಜಾಗ್ರತಾ ಕ್ರಮಗಳನ್ನು ಏನಾದರೂ ಮುಂದಿನ ದಿನಗಳದ್ದ ಒಂದು ಅವಘಡಗಳನ್ನು ತಪ್ಪಿಸುವುದಕ್ಕೆ, ಅಲ್ಲಲ್ಲಿ ಕರೆಂಟ್ ಕಂಬಗಳದ್ದು ಸಮಸ್ಯೆ ಇರ್ಬೋದು, ಎಲ್ಲಿ ಸ್ವಲ್ಪ ಅಲುಗಾಡ್ತಕ್ಕಂಥ ಕಂಬಗಳಿದೆ, ಅದೆಲ್ಲವನ್ನು ಯಾವ ರೀತಿಯಾಗಿ ಗಮನಿಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಸರಿ ನೋಡಿ, ಬಹುಶಃ ನನಗೆ ಹೇಳಲಿಕ್ಕೆ ತುಂಬ ನೋವಿನ ಸಂಗತಿ ಏನಂದರೆ, ಇಲ್ಲಿ ನಮ್ಮದು ಅಧಿಕಾರಿಗಳದ್ದು ಒಂದು ಬೇಜವಾಬ್ದಾರಿ ಅಂತಲ್ಲ, ಅವರ ಮಾನಸಿಕ ಸ್ಥಿತಿ ಹೆಂಗಿದೆ ಅಂದ್ರೆ, ಏನಾದ್ರೂ ಆದ ಕೂಡಲೇ ಬರುದು, ಅಲ್ಲಿವರೆಗೆ ಅವರಿಗೆ ಬರುದಿಲ್ಲ. ಒಂದು ಕಂಪ್ಲೇಂಟ್ ಬಂದ ಮೇಲೆ ಅದನ್ನ ನೋಡ್ಲಿಕ್ಕೆ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಥವಾ ಅದನ್ನು ಪರಿಹಾರ ಮಾಡ್ಲಿಕ್ಕೆ ನೋಡುದು. ಇವರು ಯಾಕೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುದಿಲ್ಲ? ಈಗ ನೋಡಿ, ಒಂದು ಈಗ ಒಂದು ಟೌನ್ ಪ್ಲಾನಿಂಗ್ ಆಫೀಸರ್ ಅಂದ್ರೆ ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬರು ಇರ್ತಾರೆ, ಅವರಿಗೆ ಅಲ್ಲಿದ್ದು ಜಿಯೋಗ್ರಫಿ ಗೊತ್ತಿರ್ತದೆ, ಯಾವ್ದು ತಗ್ಗು ಪ್ರದೇಶ ಇದೆ, ಅಲ್ಲಿ ಏನಿದೆ, ಅಲ್ಲಿ ಯಾವ ತರದ ಪ್ರಾಬ್ಲಮ್ ಗಳಿದೆ ಅಂತ. ಇವರು ಯಾಕೆ ಅದನ್ನ ಮುಂಚಿತವಾಗಿ, ಈಗ ಮಳೆಗಾಲ ಜೂನ್ ಅಲ್ಲಿ ಆರಂಭ ಆಗದಾದ್ರೆ, ಈಗ ಆರು ತಿಂಗಳು 7 ತಿಂಗಳು ಆಲ್ಮೋಸ್ಟ್ ಏನು ಇರೋದಿಲ್ಲ, ಅಂತ ಟೈಮಲ್ಲಿ ಇವರು ಅದಕ್ಕೆ ಪರಿಹಾರವನ್ನು ಕಂಡಿಡಬೇಕಾಗ್ತದೆ. ಈಗ ಸಪೋಸ್ ನೀವು ಹೇಳಿದ್ರಿ ಅಲ್ಲಿ ಯಾವ್ದೋ ಗೋಡೆ ಕುಸಿಯುವಂತ ಪ್ರಾಬ್ಲಮ್ ಇಲ್ಲಿದ್ರೆ, ಒಂದ ಇವರು ಅಂತದಕ್ಕೆ ಪ್ರದೇಶಕ್ಕೆ ಒಂದ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೊಡಬಾರದು, ಆ ತರ ಸಿಚುವೇಶನ್ ಇಲ್ಲಿದ್ರೆ, ಅಥವಾ ಅದಕ್ಕೆ ಪೂರ್ವಭಾವಿಯಾಗಿ ಏನಾದ್ರೂ ಒಂದು ಅದಕ್ಕೆ ಒಂದು ತಾಂತ್ರಿಕವಾಗಿ ಏನಾದ್ರೂ ವ್ಯವಸ್ಥೆ ಮಾಡಬೇಕು. ಹಾಗೆಯೇ ಈಗ ಇವರಿಗೆ ಚರಂಡಿ ನೀರು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿರ್ತದೆ, ಎಲ್ಲಿಂದ ಅದು ಎಲ್ಲಿಗೆ ಹೋಗ್ತದೆ ಅಂತ. ಹಾಗಾಗಿ ಆ ಮೋರಿಗಳನ್ನ ಮುಂಚೆನೆ ಕ್ಲೀನ್ ಮಾಡಬಹುದು, ಅದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇವರು ಏನಿಲ್ಲ, ಹಾಗೆ ಹುಲ್ಲುಗಳು ಬೆಳೆದಿರ್ತದೆ ಅದನ್ನು ತೆಗೆಯುವುದಿಲ್ಲ, ಇನ್ನು ಈಗ ಮಳೆ ಬಂದ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಹೇಳಿದಂಗೆ ಇನ್ನು ಹೈವೇಗಳಲ್ಲಿ ಆಗಿರ್ಬೋದು, ಯಾವ್ದು ನೋಡಿ, ಇದು ಏನಂದ್ರೆ ಇದು ಮೋಶ ನಮ್ಮ ಪಂಚಾಯತ್ ಅಧಿಕಾರಿಗಳ ದೊಡ್ಡ ವೈಫಲ್ಯ. ನಮ್ಮ ಇಲ್ಲಿ ಇವರಿಗೆ ಏನಂದ್ರೆ, ಇವರು ಯಾವ್ದಿದ್ರು ಏನಾದ್ರೂ ಆದ್ಮೇಲೆ ಎಚ್ಚೆತ್ತುಕೊಳ್ಳುದು, ಅದಕ್ಕಿಂತ ಮುಂಚೆ ಇವರದ್ದು ಯಾವುದು ಒಂದು ಈಗ ಏನ್ ಹೇಳ್ತಾರೆ ನಮ್ದು ಆ ಒಂದು ಮುಂದಿನ ಆ ಒಂದು ಇದು ಇಲ್ಲ, ಅವರಿಗೆ ಗುರಿ ಇಲ್ಲ, ಈ ಗುರಿ ಈ ತರ ಇದೆ, ಇದು ಮುಂಜಾಗ್ರತಾ ಕ್ರಮವಾಗಿ ತಗೊಳ್ಳುವಂತದ್ದು ಅಥವಾ ಪ್ಲಾನಿಂಗ್ ಏನಿದೆ ಅದು ತುಂಬಾ ಬಹುಶಃ ನಮ್ಮದ್ರ ಲ್ಯಾಕ್ ಇದೆ. ನಮ್ಮ ಇದರಲ್ಲಿ ಈ ಪ್ಲಾನಿಂಗ್ ಎನ್ನುವುದು ಇಲ್ಲದೆ ನಾವು ಈಗ ಸಮಸ್ಯೆಗಳಾಗಿದೆ. ಬಹುಶಃ ಈಗ ಅದು ಬಹುಶಃ ಇಲ್ಲಿ ಒಂದಿನ ಸಮಸ್ಯೆ ಅಲ್ಲ, ಎಲ್ಲಾ ಕಡೆನೂ ಅದೊಂದು ಯಾವುದೇ ಒಂದು ಪ್ಲಾನ್ಡ್ ಸಿಟಿ ಅಂತ ಇಲ್ಲ. ಇವರು ಅದು ಸಮಸ್ಯೆಗಳು ಬಂದಾಗ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಅದಕ್ಕೆ ತಾತ್ಕಾಲಿಕ ತೇಪೆ ಹೆಚ್ಚುವ ಕೆಲಸಗಳು ಆಗುತ್ತಿದೆ ಹೊರತು ಶಾಶ್ವತವಾಗಿ ಯಾವುದಕ್ಕೂ ಇವತ್ತಿನವರೆಗೂ ಪರಿಹಾರ ಯಾವ ವಿಷಯಕ್ಕೂ ಬಂದಿಲ್ಲ. ಸೊ ಆ ಒಂದು ಇದರಿಂದ ನಾನು ಹೇಳುದು, ಈಗ ನೋಡಿ, ಈಗ ನೀವು ಹೇಳದಂಗೆ ನೆಕ್ಸ್ಟ್ ಇನ್ನು ಮಲೇರಿಯಾ ನಮ್ಮ ಜಾಸ್ತಿ ನಮ್ಮ ಇಲ್ಲಿ ಸೌತ್ ಕೇಂದ್ರದಲ್ಲಿ ಮಂಗಳೂರಿನಲ್ಲಿ ಆಗುದು ಮಲೇರಿಯಾ ಡೆಂಗ್ಯೂ ಇನ್ನೊಂದು 2 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಸೂಚನೆ. ಅದು ಅದಕ್ಕೆ ಇವರು ಏನು ಪರಿಹಾರ ತಗೊಂಡಿದ್ದಾರೆ, ಅದಕ್ಕಾಗಿ ಬೇಕಾಗಿ ಅಲ್ಲಲ್ಲಿ ಅವರು ಇದು ಮಾಡ್ಬೇಕು, ಆಕ್ಚುಲಿ ಮುನ್ನೆಚ್ಚರಿಕೆ ಕ್ರಮವಾಗಿ, ಆದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ಬೇಕು, ಫಾಗಿಂಗ್ ಮಾಡ್ಬೇಕು. ಹಾಗೆ ಮೀನ್ ಬರೋದು ಈಗ ಆಗ್ತಿರುವ ಕಟ್ಟಡಗಳಲ್ಲಿ ಉತ್ಪತ್ತಿ ಆಗುದು. ಸೊ ಇದ್ರ ಬಗ್ಗೆ ಅವರು ಎಷ್ಟು ಅವ್ರಿಗೆ ಏನಾದ್ರು ನೋಟಿಸ್ ಕೊಡ್ತಾರ, ಅಥವಾ ಅಲ್ಲಿ ಆತರ ಕಟ್ಟುವ ಬಿಲ್ಡಿಂಗ್ ನವ್ರಿಗೆ ಏನಾದ್ರು ಇವ್ರು ಮುಂಚೆನೆ ಹೋಗಿ ಮಾಡ್ತಾರ ಅದು. ಸೊ ಇಲ್ಲಿ ತುಂಬಾ ನಮಗೆ ಪ್ರಶ್ನೆಗಳಿದೆ. ಸೊ ಆ ಇದರಿಂದ ಇವರು ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಇದು ಇದು ಮಾಡ್ಬೇಕು, ಅದು ಆಗಿದೆ, ಇಷ್ಟು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ನಾವು ನಮ್ಮ ಕಡೆಯಿಂದ ಇಷ್ಟು ಟ್ಯಾಬ್ಲೆಟ್ ಗಳನ್ನ ಪ್ರತಿ ಸಲ ಕೊಡ್ತಾ ಇದ್ದೇವೆ ಅಂತ ಹೇಳಿ, ಆದ್ರೆ ರೆಡಿ ಮಾಡಿ ಆಗದಂಗೆ ಇವ್ರು ಏನ್ ಮಾಡ್ತಿದ್ದಾರೆ. ಬಹುಶಃ ಇದ್ರ ಬಗ್ಗೆ ಅವರು ಈಗ ನೀವು ಹೇಳಿದಂಗೆ ಸ್ವಚ್ಛತಾ ಅಭಿಯಾನದ ಬಗ್ಗೆ ನಾವು ಏನು ಅದನ್ನ ಪ್ರಚಾರ ಮಾಡ್ತೀವೋ ಅದೇ ಬಗ್ಗೆ ಮಲೇರಿಯಾ ಡೆಂಗಿನ ಬಗ್ಗೆನು ಅದೇ ರೀತಿ ದೊಡ್ಡ ಮಟ್ಟದ ಒಂದು ಅಭಿಯಾನ ಯಾಕೆ ಆಗ್ಬಾರ್ದು? ಯಾಕೆ ನಾವು ಬರೀ ಮಳೆಗಾಲದ ಆ ಒಂದು ಇದಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಅದೇ ರೀತಿ ಬೇರೆ ಹಲವು ಇನ್ನು ವಿಚಾರಗಳಲ್ಲಿ ಬಹುಶಃ ನಾವು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ಬೇಕು. ಅದು ಯಾವುದೇ ಒಂದು ಮಳೆಯಿಂದ ಆಗುವ ಇದಕ್ಕೆ ತಗ್ಗು ಪ್ರದೇಶದಲ್ಲಿ ನೀರು ಬೀಳುವ, ಈಗ ಎಷ್ಟೋ ಪ್ರತಿ ಸಲ ನಾವು ನೋಡ್ತೀವಿ ಇವರಿಗೆ ಒಂದು ಗೊತ್ತಿರ್ತದೆ, ಯಾವಾಗ್ಲೂ 2-3 ಮಳೆ ದೊಡ್ಡ ಮಳೆ ಬಂದ ಕೂಡಲೇ ಹೆಂಗೆ ಪರಿಸ್ಥಿತಿ ಹೆಂಗಾಗ್ತದೆ. ಹಾಗಾಗಿ ಮೇನ್ ನೀರು ಹೋಗ್ಲಿಕ್ಕೆ
ಪ್ರಾಬ್ಲಮ್ ಇದೆ ಎಲ್ಲ ಕಡೆ ನೀರು ಹೋಗುವಂತೆ ಹೋಗ್ಲಿಕ್ಕೆ ಪ್ರಾಬ್ಲಮ್. ಅದು ಬಂದು ಅದು ನೀವ್ ಹೇಳಿದಂಗೆ ಸಮ ತಟ್ಟಿಲ್ಲ ಕೆಲವು, ಅದು ಏನಂದ್ರೆ ಬಿಕಾಸ್ ಆಫ್ ದ ಪ್ಲಾನಿಂಗ್ ಸರಿಯಾಗಿ ಮಾಡಲಿಲ್ಲ ಅಂತ. ಓಕೆ ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಯೋಣ. ಎಸ್ ವೀಕ್ಷಕರೇ, ಇವತ್ತು ಸ್ವಚ್ಛತಾ ಆಂದೋಲನ ಅನ್ನುವಾಗ ದೊಡ್ಡ ಮಟ್ಟದಲ್ಲಿ ಇದು ಕ್ರಾಂತಿ ಆಗಬೇಕಾದ್ರೆ, ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಯೋಚನೆಗಳು ಗಮನಾರ್ಹವಾದಂಥ ಚಿಂತನೆಗಳು ಮೂಡಬೇಕಾದ್ರೆ ಇದು ಪ್ರಾಕ್ಟಿಕಲ್ ಆಗಬೇಕು. 4 ಜನ ಮಾತನಾಡಿ 4 ದಿವಸ ಕ್ಯಾಂಪೇನ್ ಮಾಡಿದ ತಕ್ಷಣ ಯಾವುದೇ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿರೀಕ್ಷೆ ಇಟ್ಕೊಳ್ಬಹುದು. ಹಾಗಾಗಿ ಇದು ಪ್ರತಿನಿತ್ಯದ ಒಂದು ಕಾಯಕ ಆಗಬೇಕಾಗಿದೆ, ಹವ್ಯಾಸ ಆಗಬೇಕಾಗಿದೆ ಸ್ವಚ್ಛತೆ ಕುರಿತಂತೆ. ಜೊತೆಗೆ ಸಂಬಂಧಪಟ್ಟಂಥವರು ಯಾವಾಗಲೂ ಈ ಬಗ್ಗೆ ಜಾಗೃತರಾಗಬೇಕಾಗಿದೆಯಾ, ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ. ಒಂದು ಸಣ್ಣ ಬ್ರೇಕ್.
ಇನ್ನು ಇದರಿಂದ ಅಪಘಾತಗಳು ಹೆಚ್ಚಾಗ್ತಕ್ಕಂಥ ಸಮಯ ಅಲ್ಲ, ಅಲ್ಲಿ ಹೋಗೋ ಜನರಿಗೆ ಅಲ್ಲಿ ಉಸಿರಾಡಕ್ಕೆ ಪ್ರಾಬ್ಲಮ್ ಅದು. ಯಾಕಂದ್ರೆ ಮೀನಿನ ಅದು ಸ್ಮೆಲ್ ಹೆಂಗಿರ್ತದೆ ಅಂದ್ರೆ ಅದು ಬಹುಶಃ ಅದು ಅದಕ್ಕೆ ಅದು ಅಂತ ಪ್ರಾಬ್ಲಮ್ ಇರೋರಿಗೆ, ಶ್ವಾಸಕೋಶದ ಪ್ರಾಬ್ಲಮ್ ಇರೋರಿಗೆ ತುಂಬಾ ಇದು. ಮತ್ತೆ ಅದರಿಂದ ಹೊಸಬರಿಗೂ ಅದರಿಂದ ಬೇರೆ ಬೇರೆ ರೋಗಗಳು ಬರ್ಬೋದು, ಆ ಬ್ಯಾಕ್ಟೀರಿಯಾ ಒಳಗಡೆ ಹೋಗಿ ಏನೋ ಇನ್ಯಾವುದೋ ಇದರಿಂದ. ಸೊ ಅದು ಗಂಭೀರ ಸಮಸ್ಯೆ. ಇದರ ಬಗ್ಗೆ ಆಕ್ಚುಲಿ ಯಾವ ಯಾವ ಜನಪ್ರತಿನಿಧಿಗಳು ಮಾತನಾಡ್ತಿರೋದ್ರು ನಮ್ಗೆ ತುಂಬಾ ಬೇಸರ. ಅದು ಒಬ್ಬ ಯಾವುದೇ ಶಾಸಕರಾಗಿರ್ಲಿ ಕಾರ್ಪೊರೇಟರ್ಗಳಾಗಿರ್ಲಿ ಯಾರು ಮಾತನಾಡ್ತಿಲ್ಲ ಅಂದ್ರೆ ಹಾಗಿದ್ರೆ ಇವರಿಗೆ ಜನರ ಬಗ್ಗೆ ಏನ್ ಕಾಳಜಿ ಇದೆ, ಇವರಿಗೆ ಜನರ ಸ್ವಾಸ್ಥ್ಯ ಬಗ್ಗೆ ಇವರಿಗೆ ಏನ್ ಕಾಳಜಿ ಇದೆ ಅಂತೇಳಿ ನಾವು ಡೈರೆಕ್ಟ್ ಆಗಿ ಕೇಳ್ಬೇಕಾಗ್ತದೆ. ಮತ್ತೆ ಈ ರಸ್ತೆಯ ನಡುವಿನಲ್ಲಿ ಹೊಂಡ ನೋಡ್ತೇವೆ ನಾವು, ಬಹುತೇಕ ಹೊಂಡಗಳು ಈ ಮೀನಿನ ಉಪ್ಪು ನೀರಿನಿಂದಾಗಿ ಆಗುವಂತಹ ಹೊಂಡಗಳು. ಹೈವೇಯಲ್ಲಿ ಓಡುವ ಒಂದು ಸಂದರ್ಭದಲ್ಲಿ ಈ ಮೀನಿನ ಉಪ್ಪು ನೀರು ಅಲ್ಲಿ ಶೇಖರಣೆಯಾಗಿ ಆ ಹೊಂಡಗಳು ಉದ್ಭವಿಸುವಂತಹ ಸಂಭವ ಕೂಡ, ಇದರಿಂದಾಗಿ ಹೊಂಡಗಳಿಗೆ ಬಿದ್ದು ಬೈಕ್ ಸವಾರರು ಆಕ್ಸಿಡೆಂಟ್ ಆಗುವಂತಹ ಸಂದರ್ಭ ಕೂಡ ಇದೆ. ಮತ್ತೆ ನಾನು ಇನ್ನೊಂದು ವಿಷಯ ಹೇಳಕ್ ಬರ್ತೇನೆ, ಪರಿಸರವಾದಿ ಇದು ನಮ್ಮ ಯಾರು ಅನಿಮಲ್ ಇವರುಗಳಿಗೆ ಅವರು ಕಂಬಳದ ನಿಷೇಧದ ಬಗ್ಗೆ ಅವತ್ತು ಮಾತಾಡಿದ್ರು, ಅದಕ್ಕೆ ಹಿಂಸೆ ಆಗ್ತದೆ ಕೋಣಗಳಿಗೆ ಓಡಿಸುವುದರಿಂದ ಅಂತ. ಈಗ ಈ ಮೀನಿನ ಇದರಿಂದ ಸಾವಿರಾರು ನಾಯಿಗಳು ಬಿದ್ದು ರೋಡಲ್ಲಿ ಸಾಯುವಾಗ ಇವ್ರು ಯಾಕೆ ಮಾತಾಡುದಿಲ್ಲ? ಈ ಬಗ್ಗೆ ಪ್ರಾಣಿ ದಯ ಸಂಘದವರಿಗೆ ಯಾಕೆ ಇದಿಲ್ಲ, ಅವ್ರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ? ಅದರಲ್ಲಿ ಲಾಭ ಇಲ್ಲ ಅವರಿಗೆ ಯಾಕೆಂದ್ರೆ ನಾವು ಇದನ್ನ ಕೇಳ್ಬೇಕಾಗ್ತದೆ ಅದ್ರ ಬಗ್ಗೆ. ಅದಕ್ಕೆ ಹೊಡೆಯುವಾಗ ನಿಮ್ಗೆ ಅದಕ್ಕೆ ಹೊಡೆಯುವಾಗ ಕನ್ಸರ್ನ್ ಇದೆ ಆದ್ರೆ ಇದು ಒಂದು ಸಾಯಿ ನಾಯಿ ಬೀದಿ ನಾಯಿಗಳು ಸಾಯುವಾಗ ನಿಮ್ಗೆ ಅದರ ಬಗ್ಗೆ ನೀವು ಬೀದಿ ನಾಯಿ ಬಗ್ಗೆ ದೊಡ್ಡ ಮಟ್ಟಕ್ಕೆ ಹೈಕೋರ್ಟ್ಗೆ ಹೋಗುದಾದ್ರೆ ಅವರು ಅದರ ಬಗ್ಗೆ ಪ್ರಶ್ನೆ ಮಾಡಬಹುದು ಅಂತಕ್ಕಂಥ ಚರ್ಚೆಗಳಿವೆ. ನನ್ನ ಅಭಿಪ್ರಾಯ ನೀವು ತೊಕ್ಕೋಟಿಂದ ಪಂಪೆಲ್ ವರೆಗೆ ಬಂದ ಸಂದ ಹೈವೇಲಿ ಖಾಲಿ ಅಲ್ಲೇ ನೋಡಬಹುದು ಸಣ್ಣ ಏರಿಯಾದಲ್ಲಿ ನಾಲ್ಕೈದು ನಾಯಿಗಳು ಡೈಲಿ ಬಿದ್ದು ಸಾಯ್ತಾ ಇದೆ. ಇವತ್ತು ಬರುವಾಗ ಒಂದು ನೇತ್ರಾವತಿ ಬ್ರಿಡ್ಜ್ ಅಲ್ಲಿ ಒಂದಿದೆ, ಅದು ಸಂಪೂರ್ಣ ಜಖಮ್ ಆಗಿ ಅಲ್ಲೇ ಒಂದು ಕೊಲೆತು ನಾರುವಂತ ಪರಿಸ್ಥಿತಿ ಇದೆ. ಅದರಿಂದ ನಾಯಿ ಅವು ಜೀವಕ್ಕೂ ಹಾನಿ, ಜೀವವೂ ಹೋಗ್ತದೆ, ಅದ್ರ ಜೊತೆಗೆ ಅಲ್ಲಿ ಸವಾರ ಮಾಡುವ ಸವಾರರಿಗೂ ಕೂಡ ತೊಂದರೆ ಆಗ್ತದೆ, ಸಾಂಕ್ರಾಮಿಕ ರೋಗಗಳು ಬರುವಂತ ಸಾಧ್ಯತೆ ಇದೆ. ಇದರಿಂದ ದೊಡ್ಡ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತ. ಅದೇ ನಮ್ಮಂತ ಈ ಹೋರಾಟಗಾರರು ಸಂಘಟನೆಗಳು ಮುಂದೆ ಬರದಿದ್ರೆ ಖಂಡಿತವಾಗಿ ಜನ ಕೂಡ ಮುಂದೆ ಬರೋದಿಲ್ಲ. ನಾವು ಹೇಳ್ತೇವಲ್ಲ ಮಗು ಅಲದೆ ತಾಯಿ ಹಾಲು ಕೊಡುವುದಿಲ್ಲ ಅಂತೇಳಿ, ಅದೇ ರೀತಿಯಲ್ಲಿ ಹಾಗಾಗಿ ತುಳುನಾಡು ರಕ್ಷಣೆ ವೇದಿಕೆ ಹಾಗಾಗಿ ಸನ್ನದ್ಧವಾಗಿದೆ. ಯಾಕಂದ್ರೆ ಜನರಿಗೆ ನಾವು ಆ ವಿಚಾರವನ್ನು ಮುಟ್ಟಿಸುವಲ್ಲಿ ನಾವು ಕೆಲಸ ಮಾಡಬೇಕು. ರೈಟ್. ಇತರ ಸಂಘಟನೆಗಳು ನಾವು ಹೇಳ್ತೇವೆ ನೀವು ಬೇರೆ ಬೇರೆ ವಿಷಯಕ್ಕೆ ಮಾಡೋದಕ್ಕಿಂತ ಇಂಥ ವಿಷಯಕ್ಕೆಲ್ಲ ಫೋಕಸ್ ಮಾಡಿ ಜನರಿಗೆ ಉಪಕಾರ ಆಗಲಿ. ಅದ್ರ ಜೊತೆಗೆ ನಾವು ಮಾಡುವ ಸಂದರ್ಭದಲ್ಲಿ ಜನರ ಬಂದು ಸ್ವಯಂ ಪ್ರೇರಿತರಾಗಿ ಬಂದಂತ ಕಾರ್ಯಕ್ರಮಗಳು ಹಲವಾರು ಇದೆ. ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತೇ ಇರುದಿಲ್ಲ, ಹಲವಾರು ಜನರು ದೂರದಲ್ಲಿದ್ದವರು ಬರ್ತಾ ಇದ್ರೆ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರ, ನಮಗೂ ಇದರಿಂದ ತೊಂದರೆ ಆಗಿದೆ, ನಾವು ಕೂಡ ಸೇರ್ತೇವೆ ಅಂತ ಹೇಳಿ ಒಂದು ಹಲವಾರು ಹೋರಾಟಗಳು ನಮ್ಮ ನಡುವೆ ನಡೆದಿದೆ. ರೈಟ್ 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 ರೈಟ್. ಕೊನೆಯದಾಗಿ ನಾನು ಏನಂದ್ರೆ ಸ್ವಚ್ಛ ಮಂಗಳೂರು ಇದರಲ್ಲಿ ಜನರ ಸಹಭಾಗಿತ್ವ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕು ಅಂತ. ಪ್ರತಿಯೊಬ್ಬನಿಗೆ ಅವನ ಜಾಗೃತಿ, ಅವನ ಸ್ವಯಂ ನನ್ನ ಮನೆಯನ್ನು ಕ್ಲೀನ್ ಇಡಬೇಕು, ನನ್ನ ವಾತಾವರಣವನ್ನು ಕ್ಲೀನ್ ಇಡಬೇಕು ಅಂತ ಎಲ್ಲಿಗೆ ಬರುತ್ತದೋ ಆಗ ಆಲ್ಮೋಸ್ಟ್ ಸಮಸ್ಯೆಗಳು ಪರಿಹಾರ ಸಾಧ್ಯತೆ ಇದೆ. ಸೊ ಆ ಬಗ್ಗೆ ಎಜುಕೇಟೆಡ್ ಅವರನ್ನು ಮಾಡೋದ್ರಲ್ಲಿ ಬಹುಶಃ ಮಹಾನಗರ ಪಾಲಿಕೆ ಆಗಿರ್ಬೋದು, ನಮ್ಮ ವಿವಿಧ ಸಂಘ ಸಂಸ್ಥೆಗಳಾಗಿರ್ಬೋದು ಇನ್ನು ಮುಂದೆ ಬರಬೇಕು. ಒಂದು ಇದಿದೆ ಕಾಳಜಿ ಬೇಕು. ಹೌದು, ಅದು ಬೇಕಂತೇಳಿ ನಾನು. ಎಸ್ ಸರ್, ರೈಟ್. ಎನಿವೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ನಿಮ್ಮ ಸಂಘಟನೆ ಆಗಿರ್ಬೋದು ಅಥವಾ ನಿಮ್ಮ ಎಲ್ಲ ಸಾಮಾಜಿಕ ಸಂಘಟನೆಗಳ ಪರವಾಗಿ ಅಥವಾ ನಿಮ್ಮ ಕಾಳಜಿಯ ಕುರಿತಂತೆ ಸಾಕಷ್ಟು ಮುಕ್ತವಾದಂಥ ವಿಚಾರಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ರೈಟ್. ವೀಕ್ಷಕರೇ, ಏನಿದು ಸ್ವಚ್ಛತಾ ಮಂಗಳೂರು ಆಂದೋಲನ ಅಂತಕ್ಕಂಥ ಇವತ್ತಿನ ಸಂಚಿಕೆಯಲ್ಲಿ ತಾವು ಗಮನಿಸಿರ್ಬೋದು. ಸೂಕ್ಷ್ಮವಾಗಿ ನೋಡೋದಾದರೆ ಇವತ್ತು ನಮ್ಮ ಮಂಗಳೂರಿಗೆ ಸಾಕಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನೂರಾರು ಸವಾಲುಗಳಿವೆ. ಈ ಸವಾಲುಗಳು ಸಾಕಷ್ಟು ಕ್ಲಿಷ್ಟಕರವಾಗಿ ಇವೆ ಅಂತಕ್ಕಂಥದ್ದು. ಈ ಕ್ಲಿಷ್ಟತೆಗಳನ್ನು ನಾವು ಬಿಡಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಇಲ್ಲಿ ಸರ್ಕಾರ ಇರ್ಬೋದು, ಒಂದು ಕಾನೂನು ವ್ಯವಸ್ಥೆಗಳಿರ್ಬೋದು, ಸಂಘಟನೆಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಸ್ವಚ್ಛತೆಯ ಮಂಗಳೂರನ್ನು ನಿರೀಕ್ಷೆ ಮಾಡುವುದಾದರೆ ಎಲ್ಲರೂ ಕೂಡ ಈ ಬಗ್ಗೆ ಈ ಕೂಡಲೇ ಅಲರ್ಟ್ ಆಗಿ ಈ ಕೂಡಲೇ ಒಂದಷ್ಟು ಬೀದಿಗಿಡಿದು ಇದರ ಕುರಿತಂತೆ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನು ಅನಿವಾರ್ಯವಾಗಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕಿದೆ ಅನ್ನುವುದನ್ನು ನಾವು ಇವತ್ತು ಈ ಸಂಚಿಕೆಯ ಮೂಲಕ ಮನಗಾಣಬೇಕಾಗಿದೆ ಅನ್ನುವುದೇ ಈ ಸಂಚಿಕೆಯ ವಿಶೇಷವಾದಂಥ ಒಂದು ಉದ್ದೇಶ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮ ಊರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.